ಅಲಸಂದೆ ಕಾಳು ಜೊತೆಗೆ ಮುಳುಗಾಯಿ ಮತ್ತು ಆಲೂಗೆಡ್ಡೆನ ಯೂಸ್ ಮಾಡ್ತಾ ಇದ್ದೀವಿ. ಮೊದಲು ಅದನ್ನು ಕಟ್ ಮಾಡಿಟ್ಕೊಳ್ಳೋಣ. ಈಗ ನಾವು ಸಾಂಬಾರಿಗೆ ಬೇಕಾಗಿರುವಂತಹ ಮಸಾಲ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾವು 2-2.5 ಚಮಚದಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀವಿ, 1/2 ಚಮಚದಷ್ಟು ಕಾಳು ಮೆಣಸು, 1 ಕಡ್ಡಿ ಕರಿಬೇವಿನೆಲೆ, 4-5 ಚೂರು ತೆಂಗಿನಕಾಯಿ, 1 ಟೊಮ್ಯಾಟೊ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣು, 1/2 ಚಮಚ ಜೀರಿಗೆ, 1 ಚಿಕ್ಕದಾದ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಇದಷ್ಟನ್ನು ರೆಡಿ ಮಾಡಿಟ್ಕೊಳ್ಳೋಣ. ಮೊದಲನೇದಾಗಿ ನಾವು ತೆಂಗಿನಕಾಯಿ ಚೂರುಗಳನ್ನ ಪುಡಿ ಮಾಡ್ಕೋತಾ ಇದ್ದೀವಿ. ಅದಾದ ನಂತರ ನಾವು ತೋರಿಸಿರೋ ಎಲ್ಲ ಮಸಾಲ ಪದಾರ್ಥಗಳನ್ನು ಮಿಕ್ಸಿ ಬಟ್ಟಲ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಕುಕ್ ಮಾಡಲಿಕ್ಕೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಳ್ಳೋಣ. 1/2 ಚಮಚದಷ್ಟು ತೆಂಗಿನಕಾಯಿ ಎಣ್ಣೆನ ಹಾಕೋತಾ ಇದ್ದೀವಿ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳೋಣ. 1 ಕಡ್ಡಿ ಕರಿಬೇವಿನೆಲೆ ಹಾಕ್ಕೊಳ್ಳೋಣ. ಅದಾದ ನಂತರ ಕಟ್ ಮಾಡಿಟ್ಟಿರುವಂತಹ ಆಲೂಗೆಡ್ಡೆ, ಮುಳುಗಾಯಿ ಮತ್ತು ಹಸಿ ಅಲಸಂದೆ ಕಾಳು ಇದಷ್ಟನ್ನು ನಾವು ಪಾತ್ರೆಗೆ ಹಾಕ್ಕೊಳ್ಳೋಣ. ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಇದಾದ ನಂತರ ನಾವಿದಕ್ಕೆ ರುಬ್ಬಿಟ್ಟಿರೋಂತಹ ಮಸಾಲನ ಹಾಕ್ಕೊಳ್ಳೋಣ. ಮಸಾಲ ಹಾಕೊಂಡಾದ ನಂತರ ನೀವು ಸಾಂಬಾರಿನ ಹದ ನೋಡಿಕೊಂಡು ಅದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ನಾವು ಇದನ್ನು ಕುಕ್ಕರಲ್ಲಿ 2 ವಿಸಲ್ ಹಾಕಿಸ್ಕೋತೀವಿ, ಇಲ್ಲಾಂದರೆ ನೀವು ಇದನ್ನು ಪಾತ್ರೆಲೂ ಸಹ ಕುಕ್ ಮಾಡ್ಕೋಬೋದು. ಚಿಟಿಕೆ ಅರಿಶಿನದ ಪುಡಿಯನ್ನು ಸೇರಿಸ್ಕೊಳ್ಳಿ. ಕುಕ್ಕರ್ನ ಪ್ರೆಷರ್ ಸಂಪೂರ್ಣವಾಗಿ ಇಳಿದ ನಂತರ ನಾವು ಸಾಂಬಾರ್ನ ಸ್ಟವಿಂದ ಕೆಳಗೆ ಇಳಿಸ್ಕೋಬೋದು. ನಮ್ಮ ಬಿಸಿ ಬಿಸಿ ಅಲಸಂದೆ ಕಾಳಿನ ಹುಳಿ ಸಾಂಬಾರ್ ರೆಡಿ ಟು ಈಟ್. ಬಿಸಿ ಬಿಸಿ ಅನ್ನದ ಜೊತೆ, ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.